ಹಾಯ್, ಐ ಆಮ್ ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ನಾನಿವತ್ತು ನಿಮಗೆ 360 ಡಿಗ್ರಿ ಫೋಟೋನ ಯಾವ ಥರ ತೆಗೆಯೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನೀವು ಫೇಸ್ಬುಕ್ಕಲ್ಲ ನೋಡಿರ್ಬೋದು, ನೀವು 360 ಡಿಗ್ರಿ ಫೋಟೋನ ಯಾವ ಕಡೆ ತಿರುಗಿಸಿದ್ರು ಆ ಕಡೆ ರೊಟೇಟ್ ಆಗುತ್ತೆ ಆ ಫೋಟೋಗಳು. 360 ಡಿಗ್ರಿ ಫುಲ್ ಎಲ್ಲ ಕಡೆಯೂ ಆ ಫೋಟೋ ಶೂಟ್ ಆಗಿರುತ್ತೆ. ಆ ಫೋಟೋನ ಯಾವ ಥರ ತೆಗೆಯೋದು ಅಂತ ನಿಮ್ಗೆ ಅನಿಸಿರ್ಬೋದು. ಫೋಟೋ ತೆಗೆಯೋದಕ್ಕೆ ನಿಮಗೆ ಮೇನ್ ಇಂಪಾರ್ಟೆಂಟ್ ಬೇಕಾಗಿರೋದು ಎರಡು ಥಿಂಗ್ಸ್. ಏನು ಅಂದರೆ, ಒಂದು ನಿಮ್ಮ ಮೊಬೈಲಲ್ಲಿ ಜೈರೋಸ್ಕೋಪ್ ಸೆನ್ಸಾರ್ ಇರಬೇಕು, ಅದೇ ರೀತಿ ನಿಮ್ಮ ಮೊಬೈಲಲ್ಲಿ ಗೂಗಲ್ ಕ್ಯಾಮ್ರಾ ಆ್ಯಡ್ ಆಗಿರಬೇಕು. ಅವೆರಡು ಇದ್ದರೆ ಮಾತ್ರ ನಿಮಗೆ ನಿಮ್ಮ ಮೊಬೈಲಲ್ಲಿ ನೀವು 360 ಡಿಗ್ರಿ ಫೋಟೋನ ತೆಗಿಬೋದು. ನೀವು ಫಸ್ಟು ಗೂಗಲ್ ಕ್ಯಾಮ್ರಾ ಇದೆಯಲ್ಲ, ಅದನ್ನು ಓಪನ್ ಮಾಡಬೇಕಾಗುತ್ತೆ. ಗೂಗಲ್ ಕ್ಯಾಮ್ರಾ ಓಪನ್ ಮಾಡಿದ್ರೆ ನಿಮಗೆ ಅಲ್ಲಿ ಆಪ್ಷನ್ ತೋರಿಸುತ್ತೆ ಕೆಳಗಡೆ, ವೀಡಿಯೋ ಬೇಕಾ, ಫೋಟೋಸ್ ಬೇಕಾ, ಕ್ಯಾಮ್ರಾ ಬೇಕಾ, ಪನೋರಮಾ, ಇದೇ ಥರ ಆಪ್ಷನ್ ತೋರಿಸುತ್ತೆ. ನೀವು ಫೋಟೋ ಸ್ಪಿಯರ್ ಅಂತ ಇದೆ, ನೀವು ನೋಡ್ಬೋದು, ಅದನ್ನು ಸೆಲೆಕ್ಟ್ ಮಾಡ್ಕೊಬೇಕು 360 ಡಿಗ್ರಿ ಫೋಟೋ ತೆಗೆಯೋದಕ್ಕೆ. ನೀವು ಅಲ್ಲಿ ಓಪನ್ ಮಾಡಿದ್ರೆ ನಿಮಗೆ ನೀಲಿ ಕಲರ್ದು ಒಂದು ಸರ್ಕಲ್ ವೃತ್ತ ಕಾಣಿಸುತ್ತೆ, ಅದು ಎಲ್ಲೆಲ್ಲಿ ತೋರಿಸುತ್ತೆ ನಿಮಗೆ ಆ ಕಡೆಗೆ ನಿಮ್ಮ ಕ್ಯಾಮ್ರಾನ ರೊಟೇಟ್ ಮಾಡ್ತಾ ಹೋಗ್ಬೇಕು. ನೀವು ಆ ಕಡೆ ತಿರುಗಿಸ್ತಾ ಹೋಗ್ಬೇಕು. ನೀವು ತಿರುಗಿಸ್ತಾ ಹೋದಂಗೆ ಅದು ಆಟೋಮೆಟಿಕ್ಕಾಗಿ ಫೋಟೋ ತೊಗೊಳುತ್ತೆ, ಅದೇ ಜಾಯ್ನ್ ಆಗ್ತಾ ಹೋಗುತ್ತೆ, ಆಟೋಮೆಟಿಕ್ ತೊಗೊಂಡು ಜಾಯ್ನ್ ಆಗುತ್ತೆ. ನೀವು ಇಲ್ಲಿ ನೋಡ್ಬೋದು, ನೀವು ಫೋಟೋ ಯಾವ ಥರ ತೆಗಿಬೇಕು ಅಂದರೆ ನೀವು ಒಂದೇ ಪ್ಲೇಸಲ್ಲಿ ನಿಂತ್ಕೊಬೇಕು. ಅದು ಯಾವ ಜಾಗದಲ್ಲಿ ನಿಂತಿರೋ ಅದೇ ಜಾಗದಲ್ಲಿ ನಿಂತ್ಕೊಂಡು ನೀವು ಮಾತ್ರ ರೊಟೇಟ್ ಆಗಬೇಕು. ನೀವು ಆ ಕಡೆ ಈ ಕಡೆ ಮೂವ್ ಆಗಬಾರ್ದು, ಆ ಕಡೆ ಈ ಕಡೆ ಓಡಾಡಬಾರ್ದು. ಒಂದೇ ಜಾಗದಲ್ಲಿ ನಿಂತ್ಕೊಂಡು ಎಲ್ಲ ಕಡೆಯೂ ನೀವು ಫೋಟೋ ತೆಗಿಬೇಕು. ನಾನು ಫಾಸ್ಟ್ ಫಾರ್ವರ್ಡ್ ಮಾಡ್ತೀನಿ ನೀವು ಫೋಟೋ ತೆಗೆದಿರೋದನ್ನು. ನೀವು ಫೋಟೋ ತೆಗೆದಾದ್ಮೇಲೆ ಅದು ಲೋಡ್ ಆಗೋದಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಅದಾದಮೇಲೆ ನೀವು ಗ್ಯಾಲರಿ ಓಪನ್ ಮಾಡಿದ್ರೆ ನಿಮಗೆ ನಿಮ್ಮ ಫೋಟೋ ಈ ಥರ ಕಾಣುತ್ತೆ. ನೀವಿಲ್ಲಿ ನೋಡ್ಬೋದು, ನಿಮ್ಮ ಫೋಟೋ ಈ ಥರ ಕಾಣುತ್ತೆ. ಇದನ್ನು ನೀವು ಓಪನ್ ಮಾಡಿದ್ರೆ ನಿಮಗೆ ಅಲ್ಲಿ ಒಂದು ಮಧ್ಯ ಒಂದು ಸಿಂಬಲ್ ತೋರಿಸಿ ನೋಡ್ಬೋದು, ನೀವಲ್ಲಿ ನ್ಯಾವಿಗೇಷನ್ ಥರ ಸಿಂಬಲ್ಲು, ಅದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಈ ಥರ ನಿಮ್ಮ ಡಿಸ್ಪ್ಲೇ ಈ ಥರ ತೋರಿಸುತ್ತೆ. ನೀವು ಅದನ್ನು ನೀವು ಫೇಸ್ಬುಕ್ ಏನಾದರೂ ಅಪ್ಲೋಡ್ ಮಾಡಿದ್ರೆ ನೀವು ಇಲ್ಲಿ ನೋಡ್ಬೋದು 360 ಡಿಗ್ರಿ ಫೋಟೋ. ನೀವು ಇದನ್ನು ಯಾವ ಕಡೆಗೆ ಬೇಕಾದರೂ ರೊಟೇಟ್ ಮಾಡ್ಬೋದು. ನೀವು ಫೇಸ್ಬುಕ್ಕಿಗೆ ಅಪ್ಲೋಡ್ ಮಾಡಿದರೆ ನಿಮಗೆ ಈ ಥರ ಕಾಣುತ್ತೆ. ನಿಮಗೆ ಇವತ್ತು 360 ಫೋಟೋನ ಯಾವ್ದಾರು ತೆಗಿಬೇಕು ಅಂತ ನಿಮಗೆ ಗೊತ್ತಾಗಿದೆ ಅಂತ ಅನ್ಕೋತೀನಿ. ನಿಮಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿ ಈ ಕಡೆ ಥಮ್ಸ್ ಅಪ್ ಬಟನ್ ಇದನ್ನು ಕ್ಲಿಕ್ ಮಾಡಿ, ಬೇರೆ ಬೇರೆ ವೀಡಿಯೋಗಳಿಗೆ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಆ್ಯಂಡ್ ಫೇಸ್ಬುಕ್ ಅಕೌಂಟ್ ಇದೆ, ಮತ್ತು ಇನ್ಸ್ಟಾಗ್ರಾಮ್ ಟ್ವಿಟರಲ್ಲ, ಅದನ್ನು ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ, ಅದನ್ನು ಫಾಲೋ ಮಾಡ್ಬೋದು ನೀವು. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ. ಬಾಯ್.